ಚೌಧರಿ ಚರಣ್ ಸಿಂಗ್ ಅವರು ರೈತರ ಪರವಾಗಿ ಇದ್ದಂಥ ಕಾಳಜಿಯನ್ನು ಗಮನಿಸಿದಂಥ ಸರ್ಕಾರ ರೈತ ದಿನಾಚರಣೆಯನ್ನು ಅವರ ಒಂದು ನೆನಪಿನಲ್ಲಿ ಮಾಡ್ತಕ್ಕಂಥದ್ದು ಏನಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಎರಡು ಬಾರಿ ನಾನು ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಿದಂಥದ್ದು ಏನಿದೆ, ಸಾಲ ಮನ್ನಾದಿಂದ ಶಾಶ್ವತವಾದ ಪರಿಹಾರಗಳಿಲ್ಲ. ಅದರಿಂದ ನಮ್ಮ ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ನಿಲ್ಲಬೇಕು ರಾಜ್ಯದಲ್ಲಿ. ಆ ದೃಷ್ಟಿಯಿಂದ ರೈತನಿಗೆ ಕೃಷಿಯ ಚಟುವಟಿಕೆಗೆ ಯಾವುದೇ ರೀತಿಯ ಸಾಲವನ್ನು ಪಡೆದೆ ಅವರು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇನೆ. ಅದರ ಸಂಪೂರ್ಣ ಮಾಹಿತಿಯನ್ನು ಮನೆ ಮನೆಗೆ ತಲುಪಿಸ್ತೇನೆ. ಕಾರ್ಯಕ್ರಮಗಳ ಉದ್ದೇಶ, ಕಾರ್ಯಕ್ರಮದಿಂದ ಯಾವ ರೀತಿಯಲ್ಲಿ ರೈತನ ಆರ್ಥಿಕ ಶಕ್ತಿ ಬೆಳೆಸಬಹುದು ಎಲ್ಲ ಮಾಹಿತಿಗಳನ್ನು ಮನೆ ಮನೆಗೆ ಇಡೀ ರಾಜ್ಯದಲ್ಲಿ ತಲುಪಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿದ್ದೇವೆ. ಮಂಡ್ಯದಲ್ಲಿ ಕೂಡ ರೈತರು ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ. ಈಗ ನಿನ್ನೆ ದಿನ ಒಂದು ಮೊನ್ನೆ ಆಗಿದೆ, ಇವತ್ತು ಹುಣಸೂರಿನಲ್ಲಿ ಆತ್ಮಹತ್ಯೆ ನಿನ್ನೆ ಆಗಿರತಕ್ಕಂಥದ್ದು ಒಂದು ವರದಿ ಬಂದಿದೆ ಇವತ್ತು. ಈಗ ನಿರಂತರವಾಗಿ ರೈತರ ಆತ್ಮಹತ್ಯೆ ಮತ್ತೆ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಮೂರು ವರ್ಷದ ಮಳೆಯ ಅನಾಹುತದಲ್ಲಿ 22 ಜಿಲ್ಲೆಯಲ್ಲಿ ಆದಂಥ ಒಂದು ಬೆಳೆ ಹಾನಿ. ರಾಜ್ಯ ಸರ್ಕಾರ ಹೇಳ್ಬೋದು ನಾವು ನೆರವು ನೀಡಿದ್ದೇವೆ NDRF ನಿಮ್ಮ ಇದರಲ್ಲಿ SDRFನಲ್ಲಿ, ಆದರೆ ಆ ಹಣ ಕೊಡ್ತಕ್ಕಂಥದ್ದು ಯಾವುದೇ ಒಂದು ರೈತನಿಗೆ ಜೀವ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಒಂದು ಹಳೆಯ ಕಾಲದ ಸಿಸ್ಟಮ್ನಲ್ಲಿ ಇವತ್ತು ಬೆಳೆ ಪರಿಹಾರ ಕೊಡ್ತಕ್ಕಂಥದ್ದು ಎಲ್ಲ ಏನಿದೆ, ಇವತ್ತು ಬೆಳೆ ಪರಿಹಾರ ಕೊಟ್ಟರೂ ಸಹ ರೈತ ಮಾಡಿರ್ತಕ್ಕಂಥ ಖರ್ಚಿಗೆ ಅದು ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಸಾಲಗಾರರಾಗಿರ್ತಕ್ಕಂಥದ್ದೇನಿದೆ, ಈ ಸಾಲಗಾರ ಆಗದೇ ಇರತಕ್ಕಂಥ ರೀತಿಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ತರೋದ್ರ ಮುಖಾಂತರ ಯಾವ ರೀತಿ ರೈತನ ಒಂದು ಬದುಕನ್ನು ಸರಿಪಡಿಸಬೇಕು ಬರಬಹುದು ಅಂತಕ್ಕಂಥದ್ದು ಇವತ್ತು ನಾನು ರೈತರ ಒಂದು ದಿನಾಚರಣೆ ಏನು ಆಚರಣೆ ನಡೀತಿದೆ ಇದನ್ನು ಹೇಳಕ್ಕೆ ಬಯಸ್ತೇನೆ. ಸ್ಪಷ್ಟವಾಗಿ ಇವತ್ತು ಮುಂದೆ 5 ವರ್ಷದ ಸರ್ಕಾರ ನಾವು ನಾಡಿನ ಜನತೆಯಲ್ಲಿ ಕೇಳ್ತಾ ಇದ್ದೇನೆ, ರೈತರ ಬದುಕನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಡೋದು ನಮ್ಮ ಜವಾಬ್ದಾರಿ.